ಇಲ್ಲಿ ಮೂಡುಬಿದಿರೆ ಸುತ್ತಮುತ್ತ ಬಂದರೆ ಅಥವಾ ಎಲ್ಲೂ ಹೋದರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಸುತ್ತಮುತ್ತಲೂ ಎಲ್ಲೂ ಆಳ್ವ ಅವರ ಫ್ಲೆಕ್ಸ್ ಆಗಿರಲಿ ಬ್ಯಾನರ್ ಆಗಲಿ ನೋಡಲಿಕ್ಕೆ ಸಿಕ್ಕೋದಿಲ್ಲ. ನೀವು ಯಾರಿಗಾದರೂ ತಾಕೀತು ಮಾಡಿದ್ದೀರಾ ನನ್ನ ಫೋಟೋ ಎಲ್ಲೂ ಹಾಕಬಾರ್ದು ಹಾಗೆ ಹೀಗೆ ಅಂತ? ಸರಿ, ನೀವು ಹೇಳಿ ಸರಿ. ಯಾಕಂದರೆ ಬೇಕಾದಷ್ಟು ಸಭೆ ಸಮಾರಂಭವನ್ನು ಮಾಡಿದವರು, ಇಂಥ ಸಂದರ್ಭದಲ್ಲಿ ನಾನು ಯಾವತ್ತೂ ನನ್ನ ಫೋಟೋವನ್ನು ಒಂದು ಹೊರಗೆ ಹಾಕಲಿ ಬಿಡುವುದಿಲ್ಲ. ಯಾರಾದರೂ ಪ್ರೀತಿಯಿಂದ ಹಾಕಿದರೂ ಕೂಡ ಅವ್ರಿಗೊಂದು ಎಚ್ಚರಿಕೆ ಕೊಡ್ತೇನೆ, ನೀವು ಕೂಡಲೇ ಇದನ್ನು ತೆಗಿಬೇಕು, ನೀವು ತೆಗೆದಿದ್ದರೆ ನಾನು ತೆಗೆಸಿಬಿಡ್ತೇನೆ ಅದನ್ನು ಅಂತೇಳಿ ನಾನು ಮಾಡಿದ್ದೀನಿ ಹಾಗೆ. ಯಾಕಂತೇಳಿ ನನಗೆ ಅದರಲ್ಲಿ ಏನು, ನಾನು ಮಾರ್ಗದಲ್ಲಿ ಅಲ್ಲಲ್ಲಿ ಎಲ್ಲೆಲ್ಲಿ ನಮ್ಮ ಫೋಟೋಗಳು ಬಿದ್ದಿರಬಾರ್ದು, ಅದೆಲ್ಲ ಸರಿಯಲ್ಲ, ಅದು ಮಾಡಬಾರ್ದು. ಅದರ ಜೊತೆ ಇವತ್ತು ಅಂಥ ಫೋಟೋಗಳು ಮಾರ್ಗದಲ್ಲಿ ಬೀಳೋದಕ್ಕಿಂತ ಎದುರಿನ ವ್ಯಕ್ತಿಗಳ ಹೃದಯದಲ್ಲಿ ಅದು ಅಚ್ಚಿಚ್ಚಿದರೆ ಅದಕ್ಕಿಂತ ದೊಡ್ಡ ಏನಿದೆ, ಅದಕ್ಕೇನು ಇದು ಬರೋದಿಲ್ಲ. ಆದ್ದರಿಂದ ಅದೆಲ್ಲ ಮಾಡಬಾರ್ದು, ಅದೆಲ್ಲ ನಾವೇ ನಮ್ಮನ್ನು ಸ್ವತಃ ಎಲ್ಲ ಪ್ರಚಾರ ಮಾಡಿಕೊಂಡು ಹೋಗೋದು ಸರಿಯಲ್ಲ. ಸರ್, ನೀವು ಯುವಶಕ್ತಿಯ ಬಗ್ಗೆ ಯಾವತ್ತೂ ಮಾತಾಡ್ತೀರಿ. ನಿಮ್ಮ ಜೊತೆ ಈಗ ನೋಡಿದರೆ ಸುಮಾರು 20,000 ವಿದ್ಯಾರ್ಥಿಗಳು ನಿಮ್ಮ ಜೊತೆ ಕಲಿತಾ ಇದ್ದಾರೆ. ಈಗ ಮೋಹನ್ ಆಳು ಅವರು ರಾಜಕೀಯ ಕ್ಷೇತ್ರಕ್ಕೆ ಬಂದಿದ್ದಿದ್ರೆ ಬಹಳ ಚೆನ್ನಾಗಿರ್ತಿತ್ತು ಅಂತ ಹಿರಿಯರು ತಿಳಿದವರು ಹೇಳಿದಂಥ ಮಾತು. ನಿಜಕ್ಕೂ ನೀವು ಒಂದು ರಾಜಕೀಯ ಕ್ಷೇತ್ರಕ್ಕೆ ಬಂದರೆ ದೊಡ್ಡ ಕ್ರಾಂತಿಯನ್ನೇ ಮಾಡ್ಬೋದು ಅಂತ ನಮ್ಮೆಲ್ಲರಿಗೂ ಅನಿಸ್ತದೆ. ನನ್ನಂಥ ಯಂಗ್ಸ್ಟರ್ಸಿಗೆ ಸಾಕಷ್ಟು ಜನರಿಗೆ ಅನಿಸ್ತದೆ. ನಿಮ್ಮ ಅಭಿಮಾನಿಗಳು ಎಷ್ಟು ಜನ ಇದ್ದಾರೆ? ಯಾಕೆ ನೀವು ರಾಜಕೀಯ ಕ್ಷೇತ್ರಕ್ಕೆ ಬರಲಿಲ್ಲ? ಮನಸ್ಸಿಲ್ವಾ? ಆಸಕ್ತಿ ಇಲ್ವಾ? ಜೀವನದಲ್ಲಿ ಅಂಥ ದೊಡ್ಡ ತಪ್ಪನ್ನು ನಾನು ಮಾಡಲಿಕ್ಕೆ ಇಚ್ಛೆ ಪಡೋದಿಲ್ಲ. ನಾನು ಯಾವತ್ತೂ, ಈಗ ರಾಜಕೀಯ ವ್ಯಕ್ತಿಗಳು ಹೇಳ್ತಾರೆ ಭಾಳ ಸುಲಭದಲ್ಲಿ, ನಾನು ಸೇವೆ ಮಾಡಲಿಕ್ಕೆ ಬೇಕಾಗಿ ರಾಜಕೀಯಕ್ಕೆ ಬರ್ತಾರೆ ಅಂತ ಹೇಳ್ತಾರೆ, ನಾಯಕತ್ವ ವಹಿಸಲಿಕ್ಕಾಗಿ ಬರ್ತೇನೆ ಅಂತ ಹೇಳ್ತಾರೆ. ನಾಯಕತ್ವ ಮಾಡಲಿಕ್ಕೆ ರಾಜಕೀಯಕ್ಕೆ ಹೋಗಬೇಕಂತಿಲ್ಲ. ಸಣ್ಣ ಸಣ್ಣ ಕೆಲಸಗಳ ನಾಯಕತ್ವವನ್ನು ವಹಿಸಲಿಕ್ಕೆ ನಮಗೆ ಜೀವನದಲ್ಲಿ ಅವಕಾಶ ಸಿಕ್ಕಿದಾಗ ನಾವು ಮಾಡಿ ಆ ನಾಯಕತ್ವವನ್ನು ತೋರಿಸಲಿಕ್ಕೆ ನಮಗೆ ದೇವರು ಬೇಕಾದಷ್ಟು ಅವಕಾಶ ಕೊಟ್ಟಿದ್ದಾರೆ. ಸೇವೆಯನ್ನು ರಾಜಕೀಯ ವ್ಯಕ್ತಿಗಳಿಗೆ ಏನು ಬರೆದುಕೊಡಲಿಲ್ಲ, ವೀಲ್ ಮಾಡಲಿಲ್ಲ. ಸೇವೆ ಎಂಬ ಪದವನ್ನು ಯಾವತ್ತೂ ಅವರವರ ಬದುಕಿನಲ್ಲಿ ಅವರವರ ಆರ್ಥಿಕ ಪರಿಸ್ಥಿತಿ ಅವರವರ ಶಕ್ತಿಯನ್ನು ನೋಡಿಕೊಂಡು ಕಾಲಕಾಲದಲ್ಲಿ ಸಣ್ಣದಿಂದ ದೊಡ್ಡದವರಿಗೆ ಎಂಥ ಸೇವೆಯನ್ನು ಮಾಡ್ತಾ ಬರ್ಬೋದು. ಆದ್ದರಿಂದ ನಮಗೆ ರಾಜಕೀಯದ ಒಲವು ನನಗೆ ಬರೋದಿಲ್ಲ. ಅದಕ್ಕಿಂತಲೂ ಮುಖ್ಯವಾಗಿ ನನಗೆ ಏನು ಕೇಳಿದರೆ, ರಾಜಕೀಯಕ್ಕೆ ಹೋದ ಕೂಡಲೇ ಒಂದು ವೈರಿಗಳು ಹುಟ್ಟುತ್ತಾರೆ. ಬಾಲ್ಯದಲ್ಲೇ ನಾನು ಶಾಲೆಗೆ ಹೋಗ್ತಾ ಇರುವಾಗ ನಾನು ಎಂದೂ ಶಾಲೆಯಲ್ಲಿ ಒಂದು ಕ್ಲಾಸ್ ರೆಪ್ರೆಸೆಂಟೇಟಿವ್ ಓಟಿಗೆ ನಾನು ನಿಲ್ಲಿಲ್ಲ. ನನ್ನ ಬದುಕಿನಲ್ಲಿ ಯಾವ ಓಟಿಗೆ ನಿಲ್ಲಿಲ್ಲ. ಯಾಕಂತೇಳಿದ್ರೆ, ಕ್ಲಾಸ್ನಲ್ಲಿರುವಂಥ 100 ಜನರಲ್ಲಿ 100 ಜನರು ನನ್ನ ಸ್ನೇಹಿತರಾಗಿರಬೇಕು, ಅದರಲ್ಲಿ ಯಾರಾದರೂ ಒಬ್ಬರು ನನಗೆ ವೈರಿಗಳಾಗಬಾರ್ದು ಎಂಬ ಒಂದು ಆಸೆ. ಇದೇ ಥಿಯರಿ ಮುಂದೆ ಹೋಗುವಾಗ, ನನಗೆ ಯಾವುದೇ ಒಂದು ರಾಜಕೀಯ ಪಕ್ಷದಲ್ಲಿ ಕೂತ್ಕೊಳ್ಳುವಾಗ, ಇವತ್ತು ರಾಜಕೀಯ ಅವರ ಪಕ್ಷದಲ್ಲಿ ಇದ್ದವರು ಅವರವರಿಗೆ ಎಷ್ಟು ಕಾಲು ಎಳೀತಾರಂತ ನಿಮಗೆ ಗೊತ್ತಿದೆ. ಬೇರೆಯವರು ವೈರಿ ಬೇಡ ಅವರವರ ಪಕ್ಷದಲ್ಲಿ. ಇನ್ನು ಓಟ್ ಹಾಕಿದವರಂತೂ ಎದುರಿನವರಿಗೆ ಅವರು ಹಾಕಿದ ಓಟ್ನವರನ್ನು ಬಿಟ್ಟು ಎದುರಿಗೆ ನಿಂತಹ ವ್ಯಕ್ತಿಯನ್ನು ಏಕವಚನದಲ್ಲೇ ಹೇಳೋದನ್ನು ನಾನು ನೋಡಿದ್ದೇನೆ. ಇವತ್ತು ಏನಾದರೂ ಮೋಹನ್ ಆಳ್ವರ್ ಅಂತ ಹೇಳ್ತಾರೆ, ಇನ್ನು ಮೋಹನ್ ಆಳ್ವ ಅವು ಬಂದ ಅವು ಹೋದ ಅಂತೇಳಿ ನನಗೆ ಯಾಕೆ ಹೇಳಿ? ಅದಕ್ಕಾಗಿ ನಾನು ಯಾರ ಹತ್ರ ನಿಷ್ಠ ಮಾಡಲಿಕ್ಕೆ ನಾನು ತಯಾರಿಲ್ಲ. ನನಗೆ ರಾಜಕೀಯದ ಅಗತ್ಯವೇ ಇಲ್ಲ. ನಮ್ಮ ಕೆಲಸ ನಾವು ಮಾಡಿಕೊಂಡು ಹೋಗ್ತೇವೆ. ಆಗಲಿ ಸರ್.